नमस्ते ಸ್ನೇಹಿತರೆ, ನನ್ನ ಹೆಸರು ಡಾಕ್ಟರ್ ಸ್ವರೂಪ್. ನಾನು ಒಬ್ಬ ವೈದ್ಯ, KHPT ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಾವೆಲ್ಲರೂ ಈಗ COVID-19 ಪ್ಯಾಂಡಮಿಕ್ ಅನ್ನು ಎದುರಿಸ್ತಾ ಇದ್ದೇವೆ. ಕೋವಿಡ್ನ ರೋಗ ಲಕ್ಷಣಗಳು ನನ್ನ ಹಾಗೂ ನನ್ನ ತಾಯಿಯಲ್ಲಿ 17 ಜುಲೈರಂದು ಕಂಡು ಬಂದವು. ನಮ್ಮ ತಂದೆಯವರಿಗೆ ಯಾವುದೇ ರೀತಿಯ ರೋಗ ಲಕ್ಷಣಗಳು ಕಂಡು ಬರಲಿಲ್ಲ. 3 ಜನ ನಾವು ಸಮೀಪದ PHCಯನ್ನು ಸಂಪರ್ಕಿಸಿದೆವು 18ರಂದು. ಅವರು ನಮಗೆ ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ ಮಾಡಿಸಲು ಸಲಹೆಯನ್ನು ನೀಡಿದರು. 3 ಜನರ ಟೆಸ್ಟ್ ರಿಸಲ್ಟ್ ಅದೇ ದಿನ ಬಂತು. 3 ಜನರು ಪಾಸಿಟಿವ್ ಅಂತ ಬಂತು ರಿಸಲ್ಟ್. ಈ ಕೂಡಲೇ BBMP ಅವರು ನಮ್ಮನ್ನು ಸಂಪರ್ಕಿಸಿ ನನ್ನ ತಂದೆ ತಾಯಿ ಆಕಾಶ್ ಹಾಸ್ಪಿಟಲ್ ದೇವನಹಳ್ಳಿಯಲ್ಲಿ ಅಡ್ಮಿಟ್ ಆಗಲಿಕ್ಕೆ ಸೂಚಿಸಿದರು. ಅದೇ ರೀತಿ ನನಗೆ GKVK ಕೋವಿಡ್ ಕೇರ್ ಸೆಂಟರಲ್ಲಿ ಅಡ್ಮಿಟ್ ಆಗಲು ಸೂಚಿಸಿದರು. ನಾವು 3 ಜನ ಒಂದು ಡಿಸ್ಕಷನ್ ಮಾಡಿ ನಾವು ಮನೆಯಲ್ಲಿಯೇ ಹೋಮ್ ಐಸೋಲೇಷನ್ ಮಾಡುವ ಮುಖಾಂತರ ಕೋವಿಡನ್ನು ಮ್ಯಾನೇಜ್ ಮಾಡಬಹುದೆಂದು ನಿರ್ಧರಿಸಿದೆವು. BBMP ಅವರು ಸಹ ಇದಕ್ಕೆ ಅನುಮತಿಯನ್ನು ನೀಡಿದರು. ಈ ಹೋಮ್ ಐಸೋಲೇಷನ್ ಪೀರಿಯಡ್ನಲ್ಲಿ ನಾವು ಎಲ್ಲ ಮಾತ್ರೆಗಳನ್ನು ಚಾಚು ತಪ್ಪದೇ ತೆಗೆದುಕೊಂಡೆವು. ಅಜಿಥ್ರೋಮೈಸಿನ್, HCQ, ಪ್ಯಾರಾಸೆಟಮಾಲ್, ಜಿಂಕ್, ವೈಟಮಿನ್ ಸಿ ಎಲ್ಲ ಮಾತ್ರೆಗಳನ್ನು ಪ್ರೋಟೋಕಾಲ್ ಪ್ರಕಾರ ತೆಗೆದುಕೊಂಡೆವು. BP ಆಪರೇಟರ್ಸ್, ಪಲ್ಸ್ ಆಕ್ಸಿಮೀಟರ್, ಡಿಜಿಟಲ್ ಥರ್ಮೋಮೀಟರ್ ಇವೆಲ್ಲವನ್ನು ಉಪಯೋಗಿಸಿ ನಾವು ನಮ್ಮ ವೈಟಲ್ಸನ್ನು ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಾ ಇದ್ದೇವೆ. ನಮಗೆ ಈ ಅವಧಿಯಲ್ಲಿ BBMP, ನಮ್ಮ ಕೊಲೀಗ್ಸು, ನಮ್ಮ ರಿಲೇಟಿವ್ಸಿಂದ ತುಂಬ ಸಪೋರ್ಟ್ ಸಿಕ್ತು. ಇದು ನಮಗೆ ಭಾಳ ಉಪಕಾರಿ ಆಯಿತು. ಅದೇ ರೀತಿ ನಮ್ಮ ಅಕ್ಕಪಕ್ಕದ ಮನೆಯವರು ನಮಗೆ ಎಸೆನ್ಷಿಯಲ್ ಐಟಮ್ಸನ್ನು ನಮ್ಮ ಮನೆಯ ಮುಂದೆ ತಂದಿಟ್ಟು ನಮಗೆ ಭಾಳ ಉಪಕಾರವನ್ನು ಮಾಡಿದ್ದಾರೆ. ಸೊ ನಾವು ಈ ಐಸೋಲೇಷನ್ ಎಕ್ಸ್ಪೀರಿಯನ್ಸ್ನಲ್ಲಿ ಇಂಪಾರ್ಟೆಂಟ್ ಲೆಸನ್ಸ್ ಕಲ್ತಿದ್ದೇನಪ್ಪ ಅಂತ ಅಂದರೆ, ಸೊ ರೋಗ ಲಕ್ಷಣಗಳು ಕಂಡು ಬಂದ ಕೂಡಲೇ ನಾವು ಟೆಸ್ಟಿಂಗನ್ನು ಮಾಡಿಸಬೇಕು. ಟೆಸ್ಟಿಂಗ್ ಮಾಡಿ ಪಾಸಿಟಿವ್ ಬಂದ ಕೂಡಲೇ ಟ್ರೀಟ್ಮೆಂಟನ್ನು ಶುರು ಮಾಡಬೇಕು. ಕಂಟಿನ್ಯೂಸ್ ಆಗಿ ವೈಟಲ್ಸನ್ನು ಮಾನಿಟರ್ ಮಾಡಬೇಕು. ಹಾಗೂ ಮುಖ್ಯವಾಗಿ ನಾವು ಕಾನ್ಫಿಡೆಂಟ್ ಆಗಿ ಪಾಸಿಟಿವ್ ಆಗಿ ಇರಬೇಕು. ಯಾಕಂದರೆ ಕೋವಿಡ್ಡು ಬಾಡಿಗಿಂತ ಜಾಸ್ತಿ ಮನಸ್ಸಿಗೆ ಎಫೆಕ್ಟ್ ಮಾಡುತ್ತೆ. ಸೊ ಈ ಎಲ್ಲ ಕ್ರಮಗಳನ್ನು ನಾವು ಅಚ್ಚುಕಟ್ಟಾಗಿ ಪಾಲಿಸಿದರೆ ಕೋವಿಡನ್ನು ಮನೆಯಲ್ಲೇ ಇದ್ದುಕೊಂಡು ನಾವು ಯಶಸ್ವಿಯಾಗಿ ನಿಭಾಯಿಸಿಕೊಳ್ಳಬಹುದು. ಧನ್ಯವಾದಗಳು.